ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರೋಗ್ಯ ಕನ್ನಡ ಇವತ್ತು ನಾನು ನಿಮ್ಮೆಲ್ಲಾರ್ಗು ಕೈ ಕಾಲು ತುಂಬ ಕಪ್ಪಾಗಿದ್ರೆ ಅದಕ್ಕೆ ಹೇಗೆ ಮನೆಯಲ್ಲಿ ಬ್ಲೀಚ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ ಮಾರ್ಕೆಟಲ್ಲಿ ಸಿಗೋ ಬ್ಲೀಚಲ್ಲಿ ತುಂಬ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಸೊ ಅಷ್ಟೊಂದು ಅದು ನಿಮ್ಮ ಸ್ಕಿನ್ಗೆ ಒಳ್ಳೇದಿಲ್ಲ ಆದರೆ ನಮ್ಮ ಮನೆಯಲ್ಲಿ ಒಂದೊಳ್ಳೆ ಬ್ಲೀಚ್ ತಯಾರಿಸಿ ಹಚ್ಕೊಂಡ್ರೆ ನಮ್ಮ ಸ್ಕಿನ್ ತುಂಬಾ ಫೇರ್ ಆಗೋಕೆ ಹೆಲ್ಪ್ ಆಗುತ್ತೆ ಅದೇ ಸಮಯ ಸೈಡ್ ಎಫೆಕ್ಟ್ಸ್ ಇಂದ ನಮ್ಮನ್ನ ಕಾಪಾಡ್ಕೋಬಹುದು ಇವತ್ತು ನಾನು ನಿಮಗೆ ಕೈ ಮತ್ತೆ ಕಾಲ್ಗೆ ಹೇಗೆ ಬ್ಲೀಚ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ ಇದು ಯಾರು ಬೇಕಾದರೂ ಯೂಸ್ ಮಾಡ್ಕೋಬಹುದು ಹುಡುಗರು ಹುಡುಗಿರು ಮತ್ತೆ ಯಾವ ಸ್ಕಿನ್ ಟೈಪ್ ಅವ್ರುನು ಇದನ್ನ ಮಾಡಬಹುದು ನಮ್ಮ ಕೈ ಕಾಲ್ ಕಪ್ಪಾಗೋಕೆ ತುಂಬಾ ರೀಸನ್ಸ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ಜೆನೆಟಿಕ್ಸಿಂದ ಕಪ್ಪಾಗುತ್ತೆ ಇನ್ನು ಕೆಲವರಿಗೆ ಸನ್ ಟ್ಯಾನ್ ಇಂದ ಕಪ್ಪಾಗುತ್ತೆ ಸ್ವಲ್ಪ ಬಿಸಿಲಲ್ಲಿ ಇದ್ದು ಬಂದ್ರೂ ಮುಖ ಫುಲ್ ತುಂಬ ಕಪ್ಪಾಗಿ ಕಾಣುತ್ತೆ ಇನ್ನು ಕೆಲವರಿಗೆ ನೀರು ಚೇಂಜ್ ಆಗಿದಾಗಲೂ ಕಪ್ಪಾಗೋಕ್ಕೆ ಚಾನ್ಸಸ್ ಇದೆ ನಾನು ತೋರಿಸೋ ಈ ಹೋಮ್ ರೆಮಿಡಿಯಿಂದ ಕಪ್ಪಾಗಿರೋ ನಿಮ್ಮ ಕಾಲು ಬ್ಲೀಚ್ ಮಾಡಿಕೊಂಡು ಬೆಲ್ಲಗೆ ಮಾಡ್ಕೋಬಹುದು ಸೊ ಈ ಹೋಮ್ ರೆಮಿಡಿ ಹೇಗೆ ಹೇಗೆ ಮಾಡ್ಕೋಬಹುದು ಅಂತ ನಾನು ತೋರಿಸಿಕೊಡ್ತೀನಿ ಇಲ್ಲಿ ನಾನು ಒಂದು ಕ್ಲೀನ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸ ತಗೋತೀನಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದರ ಜ್ಯೂಸ್ ತಗೊಳ್ಳಿ ನಿಂಬೆ ಹಣ್ಣು ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ನಿಮ್ಮ ಕೈ ಕಾಲು ಬೆಲ್ಲಗೆ ಆಗಲು ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟೊಮ್ಯಾಟೊ ಜ್ಯೂಸ್ ತಗೊಳ್ಳಿ ಅದರ ಜ್ಯೂಸ್ ಬರೋ ಹಾಗೆ ಒಳಗೆ ಫುಲ್ ಕಟ್ ಮಾಡಿ ಅದರ ಜ್ಯೂಸ್ ತಗೊಳ್ಳಿ ಟೊಮ್ಯಾಟೊ ನಿಮ್ಮ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ ನಿಮ್ಮ ಸ್ಕಿನ್ ಬ್ರೈಟಾಗಿ ಕಾಣುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಈಗ ಇದಕ್ಕೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಬೇಗ ವೈಟ್ ಆಗುತ್ತೆ ಈ ಸನ್ ಟ್ಯಾನ್ ಎಲ್ಲ ಬೇಗ ಹೋಗುತ್ತೆ ನೋಡಿ ಎಷ್ಟು ನೊರೆ ನೊರೆ ಬರುತ್ತೆ ಅಂತ ಈ ರೀತಿ ನೊರೆ ಬರಬೇಕು ಈಗ ಇದನ್ನು ಹಾಗೆ ಹಚ್ಕೋಬೌದು ಆದರೆ ಸ್ಕ್ರಬ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ನೀರು ನೀರು ಥರ ಇದೆ ಅಲ್ವಾ ಅದಕ್ಕೆ ಸೊ ಇದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಒಂದು ಪೇಸ್ಟ್ ರೀತಿ ಬರುತ್ತೆ ನಿಮ್ಮ ಕೈ ಕಾಲಿಗೆ ಹಚ್ಚುವಾಗ ಸ್ಕ್ರಬ್ ಮಾಡುವಾಗ ತುಂಬ ಈಸಿ ಆಗುತ್ತೆ ನೀವು ಯೂಸ್ ಮಾಡಿದ ನಿಂಬೆ ಹಣ್ಣು ಸಿಪ್ಪೆಯನ್ನು ಬಿಸಾಕಬೇಡಿ ಅದನ್ನು ಎತ್ತಿಟ್ಕೊಳ್ಳಿ ಅದರಲ್ಲಿ ಸ್ಕ್ರಬ್ ಮಾಡ್ಕೋಬಹುದು ಓಕೆ ಈಗ ನಾವು ಮಾಡಿ ಇಟ್ಟಿದ ಪೇಸ್ಟನ್ನು ನಿಮ್ಮ ಕೈ ಇಲ್ಲ ಕಾಲು ಮೇಲೆ ಹಚ್ಕೋಬೇಕು ಅಪ್ಲೈ ಮಾಡಿದ ಮೇಲೆ ಆ ನಿಂಬೆ ಹಣ್ಣು ಸಿಪ್ಪೆಯಿಂದಲೇ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಸ್ಕ್ರಬ್ ಮಾಡುವಾಗ ಮೇಲೆ ಇರುವ ಆ ಡೆಡ್ ಸೆಲ್ಸ್ ಡರ್ಟ್ ಎಲ್ಲವೂ ಫುಲ್ ಆ್ಯಂಡ್ ಫುಲ್ಲಾಗಿ ಕ್ಲೀನ್ ಆಗುತ್ತೆ ಈ ರೀತಿ ನೀವು ಮೂರು ಸಲ ಅಪ್ಲೈ ಮಾಡಿ ಮಾಡಿ ಸ್ಕ್ರಬ್ ಮಾಡ್ಕೋಬಹುದು ನೀವು ಇದನ್ನು ಕೈ ಮತ್ತು ಕಾಲ್ ಮೇಲೆ ಮಾತ್ರ ಹಚ್ಕೋಬೇಕು ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಲೇಬಾರದು ಯಾಕೆಂದರೆ ಮುಖ ಮೇಲಿರುವ ಚರ್ಮ ತುಂಬ ಸೆನ್ಸಿಟಿವ್ ಮತ್ತು ಸಾಫ್ಟ್ ಆಗಿ ಇರುತ್ತೆ ನಿಮಗೆ ನಿಂಬೆ ಹಣ್ಣು ಸಿಪ್ಪೆ ಯೂಸ್ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ ಒಂದು ಅಲೆ ಬ್ರಷನ್ನು ಯೂಸ್ ಮಾಡಿ ಅದನ್ನಿಟ್ಟು ಸ್ಕ್ರಬ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಬ್ರಷನ್ನಿಟ್ಟು ಸ್ಕ್ರಬ್ ಮಾಡ್ಕೊಳ್ಳಿ ಈ ಹೋಮ್ ರೆಮಿಡಿನ ನೀವು ವಾರಕ್ಕೆ ಒಮ್ಮೆ ಮಾಡಿದರೆ ಸಾಕು ದಿನ ಮಾಡಬಾರ್ದು ನೀವು ಫಂಕ್ಷನ್ ಹೋಗೋಕ್ಕೆ ಮುಂಚೆನೂ ಈ ರೀತಿ ಏನಾದರೂ ಬ್ಲೀಚ್ ಮಾಡ್ಕೊಂಡು ಹೋದರೆ ನಿಮ್ಮ ಸ್ಕಿನ್ ತುಂಬ ಶೈನಿಂಗ್ ಬ್ರೈಟ್ ಆಗಿ ಕಾಣುತ್ತೆ ಓಕೆ ಈಗ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಹೇಗೆ ಇದೆ ಅಂತ ನೀವು ಚೇಂಜಸ್ ನೋಡ್ಬೌದು ಡ್ರೈ ಸ್ಕಿನ್ ಇರೋರು ಈ ಬ್ಲೀಚ್ ಮಾಡಿದ ನಂತರ ಒಳ್ಳೆ ಲೋಷನ್ ಇಲ್ಲಾಂದರೆ ಆಯಿಲ್ ಹಚ್ಕೋಬೇಕು ಯಾಕೆಂದರೆ ನಾವು ಬೇಕಿಂಗ್ ಸೋಡಾ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಸ್ವಲ್ಪ ಡ್ರೈ ಆಗಿರ್ಬೌದು ಆಯಿಲ್ ಇಲ್ಲಾಂದರೆ ಲೋಷನ್ ಹಚ್ಕೊಂಡು ಚೆನ್ನಾಗಿ ಮಾಯಶ್ಚರೈಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಾನು ತೋರಿಸ್ಕೊಟ್ಟಿದ್ದ ಈ ಹೋಮ್ ರೆಮಿಡಿ ನಿಮಗೆ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಂಬ್ತೀನಿ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ನಿಮ್ಮ ರಿಸಲ್ಟನ್ನು ತಿಳಿಸಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಳ್ಳೆಯ ಒಳ್ಳೆಯ ಹೋಮ್ ರೆಮಿಡೀಸ್ ಹಾಕ್ತಾನೇ ಇರುತ್ತೀನಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಈ ವಿಷಯ ಗೊತ್ತಾಗಲಿ ಈ ವಿಡಿಯೋವನ್ನು ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್